ಭಾಗವತಾಮೃತ ಸಾರ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆ ನರಸೀಪುರ. ಈ ಕೃತಿಯಲ್ಲಿ ಈಗ ಇವತ್ತು ನಾವು ಪ್ರಹ್ಲಾದನು ಹಿರಣ್ಯಕಶಿಪುವಿಗೆ ತಿಳಿಸಿದ, ತನ್ನ ತಂದೆಯಾದ ಹಿರಣ್ಯಕಶಿಪುವಿಗೆ ತಿಳಿಸಿದ ಭಗವತ್ ಸ್ವರೂಪ. ಇದು ಶ್ರೀಮದ್ ಭಾಗವತದ 7ನೇ ಸ್ಕಂದದ 8ನೆಯ ಅಧ್ಯಾಯದಿಂದ ಆದಂಥ ಭಾಗ. ಅದರಲ್ಲಿ 8ನೆಯ ಶ್ಲೋಕದಿಂದ ಆರಂಭ ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಪ್ರಹ್ಲಾದ ಉವಾಚ. ಓಂ ನಮೋ ಭಗವತೆ ವಾಸುದೇವಾಯ. ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈವಲಂ ಬಲಿನಾಂ ಚಾಪರೇಷಾಂ ಪರೇವರೇಮಿ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ. ಪ್ರಹ್ಲಾದ ನಿಂತೆಂದ. ಎಲೈ ರಾಜನೇ, ನನಗೆ ಮಾತ್ರವೇ ಅಲ್ಲ ರಾಜನ್, ನ ಕೇವಲಂ ಮೇ ಅಂದರೆ ಮಹ್ಯಂ ಮೇ ಮಮ ಮೇ ಎರಡು ಆಗ್ತದೆ, ಆದರೆ ಇಲ್ಲಿ ಮಹ್ಯಂ ಮೇ ನನಗೆ ಅಂತೇಳಿ, ಮಮ ಅಂದರೆ ನನ್ನ ಅಂತೇಳಿ. ನ ಕೇವಲಂ ಮೇ ಭವತಶ್ಚ, ನನಗೆ ಮಾತ್ರವೇ ಅಲ್ಲ ಎಲೈ ರಾಜನೇ, ನಿನಗೂ ಭವತಃ ಚ ನಿನಗೂ. ಸ ವೈ ಬಲಂ ಬಲಿನಾಂ ಚ ಅಪರೇಷಾಂ. ಸ ವೈ ಬಲಂ ಅವನೇ ಬಲ, ಯಾರಿಗೆ? ಬಲಿನಾಂ ಚ ಅಪರೇಷಾಂ ಇತರರಿಗೂ, ಬಲಿಷ್ಠರೆನಿಸಿಕೊಂಡಿರುವ ಮಿಕ್ಕವರೆಲ್ಲರಿಗೂ, ನನಗೂ ನಿನಗೂ ಬಲಿಷ್ಠರೆನಿಸಿಕೊಂಡಿರುವ ಮಿಕ್ಕವರೆಲ್ಲರಿಗೂ ಸಹ ವೈ ಬಲಂ, ಆತನೇ ನಿಶ್ಚಯವಾಗಿಯೂ ಬಲವಾಗಿದ್ದಾನೆ. ಯಾರು? ಪರಮಾತ್ಮ. ಎಲೈ ರಾಜನೇ, ನನಗೆ ಮಾತ್ರವೇ ಅಲ್ಲ ನಿನಗೂ, ಬಲಿಷ್ಠರೆನಿಸಿಕೊಂಡಿರುವ ಮಿಕ್ಕವರೆಲ್ಲರಿಗೂ ಆತನೇ ಬಲವು. ಪರೇವರೇಮಿ ಸ್ಥಿರಜಂಗಮಾಯೇ, ಹೆಚ್ಚು ಕಡಿಮೆಯ ಸ್ಥಿತಿಯಲ್ಲಿರುವ ಪರೇ ಅವರೇ ಅಮೀ ಸ್ಥಿರಜಂಗಮಾಹ ಯೇ, ಹೆಚ್ಚು ಕಡಿಮೆ ಸ್ಥಿತಿಯಲ್ಲಿರುವ ಬ್ರಹ್ಮಾದಿಗಳೆಂಬಂತಹ ಬ್ರಹ್ಮಾದಯ ಏನ ವಶಂ ಪ್ರಣೀತಾ, ಬ್ರಹ್ಮಾದಿಗಳೆಂಬ ಸ್ಥಾವರ ಜಂಗಮ ಪ್ರಾಣಿಗಳೆಲ್ಲವನ್ನೂ ಆತನೇ ವಶಗೊಳಿಸಿಕೊಂಡಿರುತ್ತಾನೆ. ಏನ ವಶಂ ಪ್ರಣೀತಾ, ಆತನೇ ಎಲ್ಲದರ ಒಡೆಯ ಅಂತ ಪರಮಾತ್ಮ. ಸೈಶ್ವರ ಕಾಲವುರುಕ್ರಮೋಸಾ ಓಜಸ್ಸಹಸತ್ವಬಲೇಂದ್ರಿಯಾತ್ಮ ಸೈವ ವಿಶ್ವಂ ಪರಮಸ್ವಶಕ್ತಿಭಿಃ ಸೃಜತ್ಯವತ್ಯತ್ತಿಗುಣತ್ರಯೇಶಃ. ಸರ್ವಶಕ್ತನಾದ ಆ ಈಶ್ವರನೇ ಅಂದರೆ ಪರಮೇಶ್ವರನೇ ಅಂದರೆ ಪರಮಾತ್ಮನೇ ಅಂದರೆ ಪರಬ್ರಹ್ಮ ವಸ್ತುವೇ ಕಾಲಸ್ವರೂಪನು, ಅವನೇ ಕಾಲ. ಸ ಈಶ್ವರ ಕಾ, ಈಶ್ವರ ಅಂದರೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವ ಅರ್ಥದಲ್ಲಿ ಅಲ್ಲ, ತ್ರಿಶೂಲಧಾರಿ ಪಾರ್ವತಿ ರಮಣ ಅಂತೇಳಿ ಅರ್ಥ ಅಲ್ಲ. ಪರಮೇಶ್ವರ ಅಂದರೆ ಪರಮಾತ್ಮ, ಎಲ್ಲರೊಳಗಿರತಕ್ಕಂಥ ಶಕ್ತಿ. ಆ ಸರ್ವಶಕ್ತನಾದ ಆ ಈಶ್ವರನೇ ಕಾಲಸ್ವರೂಪನು, ಎಲ್ಲರಿಗೂ ಇಂದ್ರಿಯ ಬಲ. ಉರುಕ್ರಮ ಆಮೇಲೆ ಅಸೌ ಓಜಃ ಸಹಃ ಸಹಃ ಸತ್ವಬಲೇಂದ್ರಿಯ ಆತ್ಮ, ಬಲ ಇಂದ್ರಿಯ ಬಲ ಮನೋಬಲ ದೇಹಬಲ ಸ್ವರೂಪನು ಇಂದ್ರಿಯ ಸ್ವರೂಪನೂ ಆಗಿರ್ತಾನೆ. ಸ ಏವ ವಿಶ್ವಂ ಪರಮಃ ಸ್ವಶಕ್ತಿಭಿ ಸೃಜತಿ ಅವತಿ ಅತ್ತಿ ಗುಣತ್ರಯೇಶಃ. ಆ ಪರಮಾತ್ಮೆಯೇ ತನ್ನ ಶಕ್ತಿಗಳಿಂದ ವಿಶ್ವವನ್ನು ಸೃಷ್ಟಿಸ್ತಾನೆ, ಕಾಪಾಡ್ತಾನೆ, ಸಂಹರಿಸ್ತಾನೆ. ಯಾಕಂದರೆ ಮೂರು ಗುಣಗಳಿಗೂ ಒಡೆಯನಾತನು. ಜಹ್ಯಾಸುರಂ, ಯಾವ ಮೂರು ಗುಣಗಳು? ಸತ್ವ ರಜ ತಮ ಮೂರು ಗುಣಗಳು. ಜಹ್ಯಾಸುರಂ ಭಾವಮಿಮಂ ತ್ವಮಾತ್ಮನಃ ಸಮಂ ಮನೋಧತ್ಸ್ವ ನ ಸಂತಿ ವಿದ್ವಿಷಃ ಋತೇಜಿತಾದಾತ್ಮನ ಉತ್ಪಥಸ್ಥಿತಾತ್ತದ್ಧಿ ಕ್ಯನಂತಸ್ಯ ಮಹತ್ಸಮರ್ಹಣಂ. ಈ ನಿನ್ನ ಅಸುರ ಭಾವವನ್ನು ಬಿಟ್ಟುಬಿಡು. ಜಹಿ ಜಹಿ ಆಸುರಂ ಭಾವಂ ಇಮಂ, ಜಹಿ ಗೆದ್ದು ಬಿಡು ಅಂತೇಳಿ. ಜಹಿ ಅಂದರೆ ಅಥವಾ ಬಿಟ್ಟು ಬಿಡು ಅಂತೇಳಿ, ಜಯಿಸು ಅದನ್ನು ಗೆಲ್ಲು ಅಥವಾ ಬಿಟ್ಟು ಬಿಡು. ಜಹಾತಿ ಅಂದರೆ ಬಿಟ್ಟು ಬಿಡು. ನಿನ್ನ ಈ ಅಸುರ ಭಾವವನ್ನು, ಈ ರಾಕ್ಷಸ ಭಾವವನ್ನು, ದುಷ್ಟ ಭಾವವನ್ನು ಬಿಟ್ಟು ಬಿಡು. ತ್ವಂ ಆತ್ಮನಃ ಆಸುರಂ ಭಾವಂ ಇಮಂ ಜಹಿ, ಇಮಂ ಆಸುರಂ ಭಾವಂ ಜಹಿ. ತ್ವಂ ನೀನು, ನಿನ್ನದಾದಂತಹ
ಈ ಆಸುರ ಭಾವವನ್ನು ಬಿಡು. ಸಮಂ ಮನಃ ಧತ್ಸ್ವ ನ ಸಂತಿ ವಿದ್ವೇಷ. ಮನಸ್ಸನ್ನು ಎಲ್ಲರಲ್ಲಿಯೂ ಸಮವಾಗಿರಿಸಿಕೋ. ತನಗೆ ಅಳಬಡದೆ ಉನ್ಮಾರ್ಗದಲ್ಲಿರುವ ಮನಸ್ಸಿಗಿಂತ ಬೇರೆ ಯಾವ ಶತ್ರುವು ಇರುವುದಿಲ್ಲ. ನಮಗೆ ಯಾವುದು ಶತ್ರು? ತನ್ನ ನಿಯಂತ್ರಣಕ್ಕೆ ಬರದೆ ಸ್ವೇಚ್ಛೆಯಾಗಿ ಹರಿಯುತ್ತಾ ಇರತಕ್ಕಂಥ ಮನಸ್ಸು ಯಾವುದಿದೆ ಅದಕ್ಕಿಂತ ದೊಡ್ಡ ಶತ್ರು ಬೇರೆ ಯಾವುದೂ ಇಲ್ಲ. ಮನೆಯೇವ ಮನುಷ್ಯಾಣಾಂ ಕಾರಣ ಬಂಧಮೋಕ್ಷೆಯೋ. ಬೇರೆಯವರಲ್ಲ ನಮ್ಮ ಶತ್ರುಗಳು, ನಮ್ಮ ಮನಸ್ಸೇ. ಹಾಗಾಗಿ ಮನಸ್ಸನ್ನು ಶಾಂತವಾಗಿಡಲು ಪ್ರಯತ್ನ ಮಾಡು. ಮೊದಲು ಜಗತ್ತಿನ ಅಶಾಂತಿಕರ ವಿಷಯಗಳನ್ನೇ ಚಿಂತಿಸ್ತಾ ಇರಬೇಡ, ಮನಸ್ಸನ್ನು ಶಾಂತಗೊಳಿಸು. ಸಮಂ ಮನೋ ಧತ್ಸ್ವ ನ ಸಂತಿ ವಿದ್ವಿಷಃ ಋತೆ ಅಜಿತಾದ ಆತ್ಮನಃ ಉತ್ಪತ ಸ್ಥಿತಾತ್. ತನ್ನ ಮನಸ್ಸಿಗಿಂತ ತನ್ನ ಅಜಿತಾದ ಆತ್ಮನಃ ಗೆಲ್ಲದಿರತಕ್ಕಂತಹ ತನ್ನ ಮನಸ್ಸು ಯಾವುದಿದೆ, ನಿಯಂತ್ರಣ ಮಾಡದಿರತಕ್ಕಂತಹ, ಉಚ್ಛೃಂಖಲಗೊಂಡಂತಹ, ಸ್ವೇಚ್ಛೆಯಾಗಿ ಹರಿಯುತ್ತಾ ಇರತಕ್ಕಂಥ ಮನಸ್ಸು ಯಾವುದಿದೆ ಅದಕ್ಕಿಂತ ದೊಡ್ಡ ಶತ್ರು ಇನ್ನಿಲ್ಲ. ಹಿ ಅನಂತಸ್ಯ ಮಹತ್ ಸಮರ್ಹಣಂ. ಸಮಭಾವನೆಯೇ ಆತನ ಪೂಜೆ. ನೋಡಿ, ಪರಮಾತ್ಮನ ಪೂಜೆ ಅಂದರೆ ಯಾವುದು? ಸಮಭಾವನೆ. ತತ್ ಹಿ ತಸ್ಮಾತ್ ಹಿ ಆದ್ದರಿಂದಲೇ ಹಿ ಅನಂತಸ್ಯ ಮಹತ್ ಸಮರ್ಹಣಂ. ಸಮ ಅರ್ಹಣಂ ಚೆನ್ನಾಗಿರುವ ಪೂಜೆ ಯಾವುದು? ಸಮಭಾವನೆ. ದಸ್ಯೂನ್ಪುರ ಷಣ್ಣ ವಿಜಿತ್ಯ ಲುಂಪತೋ ಮನ್ಯಂತ ಏಕೇ ಸ್ವಜಿತಾದಿಶೋದಶ ಜಿತಾತ್ಮನೋಜ್ಞಸ್ಯ ಸಮಸ್ಯ ದೇಹಿನಾಂ ಸಾಧೋಸ್ವಮೋಹ ಪ್ರಭವಾಃ ಕುತಃ ಪರೇ. ಲೂಟಿ ಮಾಡ್ತಾ ಇರುವ ಆರು ದರೋಡೆಗಾರರನ್ನು ದಸ್ಯೂನ್ ಪುರ ಷಟ್ ನ ವಿಜಿತ್ಯ ಲುಂಪತಃ ಮನ್ಯಂತಹ ಏಕೇ ಸ್ವಜಿತಾಹ ದಿಶೋದಶ. ಅಂದರೆ ಮೊದಲು ಜಯಿಸದೆ, ಲೂಟಿ ಮಾಡುತ್ತಿರುವ ಆರು ದರೋಡೆಕೋರರನ್ನು ಮೊದಲು ಜಯಿಸದೆ. ಯಾರು ಲೂಟಿ ಮಾಡ್ತಿರುವ ಆರು ದರೋಡೆಕೋರರು? ಐದು ಇಂದ್ರಿಯಗಳು ಒಂದು ಮನಸ್ಸು, ಇವೆ ಆರು ದರೋಡೆಕೋರರು ಲೂಟಿ ಮಾಡ್ತಾ ಇರ್ತವಂಥವ್ರು. ಅವರನ್ನು ಮೊದಲು ಜಯಿಸದೆ ಮನ್ಯಂತೆ ಏಕೆ ಸ್ವಜಿತಾಹ ದಿಶೋದಶ. ತಾವು ಹತ್ತು ದಿಕ್ಕುಗಳನ್ನು ಗೆದ್ದಿರುವೆವು ಅಂತೇಳಿ ಅಂದುಕೊಳ್ಳುವವರು ಕೆಲವರು. ತಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ಜಯಿಸದೆ ಹತ್ತು ದಿಕ್ಕುಗಳನ್ನು ತಾವು ಗೆದ್ದಿದ್ದೇವೆ ಅಂತ ಅಂದುಕೊಳ್ತಾರೆ ಕೆಲವರು. ಜಿತಾತ್ಮನಃ ಜ್ಞಸ್ಯ ಸಮಸ್ಯ ದೇಹಿನಾಂ. ಅಂತಃಕರಣವನ್ನು ಗೆದ್ದುಕೊಂಡು ಜೀವರಲ್ಲೆಲ್ಲ ಸಮಬುದ್ಧಿಯಿಂದ ಇರುವ ಸಾಧುವಿಗೆ ಸಾಧೋಹೋ ಸ್ವಮೋಹ ಪ್ರಭವಾಹ ಕುತಃ ಪರೇ. ಅಜ್ಞಾನದಿಂದ ಆಗುವ ಶತ್ರುಗಳು ಎಲ್ಲಿದ್ದಾರೆ ಅವರಿಗೆ? ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ ಅಂತ ಭಾವಿಸ್ತಕ್ಕಂಥವನಿಗೆ ಅಜ್ಞಾನವೂ ಇಲ್ಲ, ಆ ಅಜ್ಞಾನದಿಂದ ಉಂಟಾಗುವ ಶತ್ರುಗಳು ಇಲ್ಲ ಅಂಥೇಳಿ ಪ್ರಹ್ಲಾದ ಹಿರಣ್ಯಕಶಿಪುವಿಗೆ ಭಗವತ್ ಸ್ವರೂಪವನ್ನು ಬೋಧಿಸ್ತಾ ಇದ್ದಾನೆ ಈ ಶ್ರೀಮದ್ ಭಾಗವತ 7ನೇ ಸ್ಕಂದದ 8ನೇ ಅಧ್ಯಾಯದಲ್ಲಿ. ಇನ್ನು ಪ್ರಹ್ಲಾದನು ಮಾಡಿದ ಶ್ರೀ ನರಸಿಂಹ ಸ್ತುತಿ ಅಂತೇಳಿ ಬಹಳ ದೀರ್ಘವಾಗಿದೆ ಅದು. ಅದನ್ನು ಇವತ್ತು ಎಷ್ಟು ಸಮಯಾವಕಾಶ ಇದೆ ಅಷ್ಟು ನೋಡಿ ಮುಂದಿನದನ್ನು ನಾಳೆ ದಿವಸ ಮುಂದುವರಿಸೋಣ. 7ನೇ ಸ್ಕಂದ 9ನೇ ಅಧ್ಯಾಯ ಶ್ರೀಮದ್ಭಾಗವತ. ಬ್ರಹ್ಮಾದಯಸುರಗಣಾಃ ಮುನಯೋಥ ಸಿದ್ಧಾಃ ಸತ್ವೈಕತಾ ನಮತಯೋ ವಚಸಾಂ ಪ್ರವಾಹೈಃ ನಾರಾಧಿತುಂ ಕುರು ಗುಣೈರಧುನಾಪಿ ಪಿಪ್ರುಃ ಕಿಂತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇ. ಬ್ರಹ್ಮನೇ ಮೊದಲಾದ ದೇವತಾಗಣಗಳು, ಮುನಿಗಳು, ಸಿದ್ಧರು ಕೇವಲ ಶುದ್ಧಸತ್ವ ಪ್ರಧಾನರಾದ ಅಂತಃಕರಣರಾದವರು ತಮ್ಮ ಬಹುಗುಣಯುಕ್ತವಾದ ವಾಕ್ಪ್ರವಾಹಗಳಿಂದ ತೃಪ್ತಿಗೊಳಿಸುವುದಕ್ಕೆ ಈವರೆಗೂ ಸಮರ್ಥರಾಗಿಲ್ಲ. ಯಾರನ್ನ? ಪರಮಾತ್ಮನ. ಅಂತಹ ಹರಿಯು ಈ ಕ್ರೂರ ಜಾತಿಯವನಾದ ನನ್ನ ಯಾರು? ಪ್ರಹ್ಲಾದ ಅಸುರ ಜಾತಿಯವನು, ಅಸುರರಿಗೆ ಹುಟ್ಟಿದವ, ಹಿರಣ್ಯಕಶಿಪುವಿನ ಮಗ. ಅಂತಹ ಹರಿಯು ಈ ಕ್ರೂರ ಜಾತಿಯವನಾದ ನನ್ನ ಸ್ತೋತ್ರದಿಂದ ತುಷ್ಟನಾಗುವನೆ ಅಂತ ಆರಂಭ ಮಾಡ್ತಾನೆ ಪ್ರಹ್ಲಾದ ನರಸಿಂಹ ಸ್ತುತಿಯನ್ನು. ಉಗ್ರಜಾತೇ ಅಂತೆ, ಉಗ್ರರ ಜಾತಿ ಯಾರು? ಪ್ರಹ್ಲಾದ ಜಾತಿ.
ಜಾತಿ ಅಂದರೆ ಹುಟ್ಟಿನಲ್ಲಿ, ಗುಣದಲ್ಲಿ ಅಲ್ಲ, ಕರ್ಮದಲ್ಲಿ ಅಲ್ಲ, ಹುಟ್ಟಿನಲ್ಲಿ ಅಂಥವ್ರಿಗೆ ಹುಟ್ಟಿದವ ಅಂತ. ಬ್ರಹ್ಮಾದಿಗಳು, ಮುನಿಗಳು, ಸಿದ್ಧರು ಇವರೆಲ್ಲ ಶುದ್ಧ ಸತ್ವಪ್ರಧಾನರಾದಂಥವ್ರು. ಅಂತಃಕರಣ ಅಂತ ಅಷ್ಟು ಶುದ್ಧ ಹಾಗೂ ಅಷ್ಟು ಸಾಧು ಸ್ವಭಾವದವರು, ಸದ್ಗುಣಭರಿತರು. ಅಂಥವರ ಮಂತ್ರ ಸ್ತೋತ್ರಗಳಿಗೆ ಒಲಿಯದವನು ಇನ್ನು ಅಸುರ ಸಂತತಿಯಲ್ಲಿ ಹುಟ್ಟಿದಂತಹ ನನ್ನ ಸ್ತೋತ್ರದಿಂದ ಸಂತುಷ್ಟನಾಗ್ತಾನೆಯಾ ಅಂಥೇಳಿ ಪ್ರಹ್ಲಾದ ಮೊದಲಿಗೆ ಸ್ತುತಿಯಲ್ಲಿ ಹೇಳ್ತಾನೆ. ಮನ್ಯೇಧನಾಭಿಜನರೂಪತಪಶ್ರುತೌ ಜಸ್ತೇಜಃಪ್ರಭಾವಬಲಪೌರುಷಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ಗಜಯೂಥಪಾಯ. ಅಂದರೆ ಧನ, ವಂಶ, ರೂಪ, ತಪಸ್ಸು. ಧನ ಅಭಿಜನ ಅಂದರೆ ವಂಶ, ಕುಲ ಅಂತೇಳಿ ಅರ್ಥ ಅಭಿಜನ. ರೂಪ ತಪ ತಪಸ್ಸು, ಶ್ರುತ ಓಜ ಅಂದರೆ ಶಾಸ್ತ್ರ ಶ್ರವಣ, ಓಜಸ್ಸು, ತೇಜ ತೇಜಸ್ಸು, ಪ್ರಭಾವ ಪ್ರಭುಶಕ್ತಿ, ಬಲ ಪೌರುಷ ಬುದ್ಧಿಯೋಗ, ಬಲ ಪೌರುಷ ಬುದ್ಧಿಯೋಗ, ಇವುಗಳು ಪರಮಪುರುಷನನ್ನು ಸಂತುಷ್ಟಿಗೊಳಿಸುವುದಕ್ಕೆ ಶಕ್ತವಲ್ಲವೆಂದೇ ನನ್ನ ಭಾವನೆ. ನ ಆರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ, ಪರಮಾತ್ಮನ ಪರಮಪುರುಷನ ಆರಾಧನೆಗೆ ಇವುಗಳು ಶಕ್ತವಲ್ಲ. ಯಾವುದು? ಧನ, ಹಣ, ವಂಶ, ಇಂಥ ವಂಶ, ಒಳ್ಳೆ ವಂಶ ಹುಟ್ಟಿದ್ದು, ಬ್ರಾಹ್ಮಣ ವಂಶ ಅಥವಾ ಇನ್ನೊಂದು ಮನೆತನ ಯಾವುದೋ ಒಂದು, ಅಥವಾ ರೂಪ, ಒಳ್ಳೆಯ ರೂಪ, ರೂಪದಲ್ಲಿ ಆಗ್ತದ ಭಗವಂತನನ್ನು ಸಂತೃಪ್ತಿಗೊಳಿಸಲಿಕ್ಕೆ, ತಪಸ್ಸಿನಿಂದ, ಶಾಸ್ತ್ರಶ್ರವಣದಿಂದ, ಓಜಸ್ಸು, ತೇಜಸ್ಸು, ಪ್ರಭುಶಕ್ತಿ, ಬಲ, ಪೌರುಷ, ಬುದ್ಧಿ, ಯೋಗ, ಯಾವುದರಿಂದಲೂ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಅಂತ ಪ್ರಹ್ಲಾದ ಹೇಳ್ತಾನೆ ನರಸಿಂಹನ ಸ್ತುತಿ ಮಾಡುವಾಗ. ಆ ಭಗವಂತನು ಭಕ್ತ್ಯಾತುತೋಷ ಭಗವಾನ್ ಗಜಯೂಥಪಾಯ, ಗಜೇಂದ್ರನಿಗೆ ಭಕ್ತಿಯಿಂದಲೇ ಒಲಿದನಷ್ಟೇ, ಸಂತುಷ್ಟನಾದನಷ್ಟೇ. ಹಾಗಾಗಿ ಭಕ್ತಿಯಿಂದಲೇ ಭಗವಂತ ಒಲಿತಾನೆ ಅಂತೇಳಿ ಹೇಳುವಂಥದ್ದು, ಬೇರೆ ಯಾವುದರಿಂದಲೂ ಅಲ್ಲ. ವಿಪ್ರಾದ್ ದ್ವಿಷಡ್ ಗುಣಯುತಾದರವಿಂದನಾಭಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನೇ ಹಿತಾರ್ಥ ಪ್ರಾಣಂ ಪುನಾತಿ ನ ಕುಲಂ ನತು ಭೂರಿಮಾನಃ. ಎಂಟು ಆತ್ಮಗುಣಗಳಿಂದ ಕೂಡಿದ್ದರು ವಿಪ್ರಾತ್ ದ್ವಿ ಷಡ್ಗುಣಯುತಾತ್, ದ್ವಿ ಎರಡು, ಷಟ್ ಆರು, ಆರು ಪ್ಲಸ್ ಎರಡು ಎಂಟಾಯಿತು. ವಿಪ್ರಾತ್ ದ್ವಿಷಡ್ ಗುಣಯುತಾದ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್, ಎಂಟು ಆತ್ಮಗುಣಗಳಿಂದ ಕೂಡಿದ್ದರೂ ಪದ್ಮನಾಭನ ಪಾದಕಮಲಗಳಿಂದ ವಿಮುಖನಾಗಿರುವ ವಿಪ್ರನಿಗಿಂತಲೂ ಶ್ವಪಚಂ ವರಿಷ್ಠಂ, ಚಾಂಡಾಲನೇ ಶ್ರೇಷ್ಠ. ಎಂಥ ಚಾಂಡಾಲ? ಮನ್ನಿ ಅಂತೇಳಿ ನಾನು ತಿಳಿತೇನೆ. ತದರ್ಪಿತ ಮನೋವಚನೇ ಹಿತಾರ್ಥ ಪ್ರಾಣಂ ಪುನಾತಿ, ಅಂದರೆ ಮನಸ್ಸು, ವಾಕು, ಕರ್ಮ, ಅರ್ಥ, ಪ್ರಾಣ ಇವನ್ನು ಆತನಿಗೆ ಅರ್ಪಿಸಿರುವ, ಭಗವಂತನಿಗೆ ಅರ್ಪಿಸಿರುವ ಚಾಂಡಾಲನೇ ಮೇಲು. ಆ ಅರ್ಪಣ ಬುದ್ಧಿ ಇಲ್ಲದಿರುವಂತಹ ವಿಪ್ರನಾದರೂ ಅವನು ಕೀಳು, ಚಾಂಡಾಲನೇ ಮೇಲು ಎಂದು ನನ್ನ ಮತ ಅಂದರೆ ಸಮರ್ಪಣ ಬುದ್ಧಿ ಇರುವಂತಹ ಪರಮಾತ್ಮನಿಗೆ ಆ ರೀತಿ ಸಮರ್ಪಣ ಬುದ್ಧಿ ಇರುವಂಥ ಚಾಂಡಾಲನಾದರೂ ಅವನು ಶ್ರೇಷ್ಠ. ಯಾಕಂದರೆ ಅವನೇ ಕುಲವನ್ನು ಭಾವನೆಗೊಳಿಸುತ್ತಾನೆ ಹೊರತು ಅಭಿಮಾನಿಯಾದ ಬ್ರಾಹ್ಮಣನು ಭಾವನೆಗೊಳಿಸನು. ಪ್ರಾಣಂ ಪುನಾತಿ ನ ಕುಲಂ ನತು ಭೂರಿಮಾನ. ಕೇವಲ ಕುಲಾಭಿಮಾನ, ಜಾತಿ ಅಭಿಮಾನ ಇದರಿಂದ ಪವಿತ್ರನಾಗಲಾರ, ಹೊರತು ಅವನ ಗುಣ, ಕರ್ಮ, ಭಾವ, ಭಕ್ತಿ, ಪ್ರಪತ್ತಿ ಅಥವಾ ಶರಣಾಗತಿ ಇವುಗಳು ಕಾರಣ ಅಂತ ಹೇಳ್ತಾರೆ ಶ್ರೇಷ್ಠತೆಗೆ. ಇನ್ನು ಮುಂದಿನ ದಿನ ಬಹುಶಃ ನಾಳೆ ದಿವಸ ಮುಂದುವರಿಸೋಣ. ಹರೇ ರಾಮ ಹರೇ ಕೃಷ್ಣ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಜ್ಜನಾಸ್ತಂತು ನಿರ್ಭಯ. ವಾಸುದೇವ ಅರ್ಪಿತಮಸ್ತು, ಕೃಷ್ಣ ಅರ್ಪಣಮಸ್ತು, ಸದ್ಗುರುಚರಣ ಅರ್ಪಿತಮಸ್ತು. ಓಂ ತತ್ಸತ್.